ಸ್ನೇಹಿತರೆ, ನಮ್ಮಲ್ಲಿ ಬಹಳ ಜನ ಮನೆಯಲ್ಲಿ ಕಸ ಗುಡಿಸಿ ಈ ಕಸವನ್ನು ಎಲ್ಲೆಂದರಲ್ಲಿ ಬಿಸಾಕುತ್ತಿರುತ್ತಾರೆ. ಒಂದೊಂದು ಬಾರಿ ಈ ರೀತಿ ಕಸ ಬಿಸಾಕುವಾಗ ನಮ್ಮ ಬೆಲೆ ಬಾಳುವ ವಸ್ತುಗಳನ್ನು ಕೂಡ ಕಸದ ಜೊತೆಯಲ್ಲಿ ಎಸೆದು ಬಿಟ್ಟಿರ್ತಾರೆ. ಇನ್ನು ಈ ರೀತಿ ಕಸದಲ್ಲಿ ಮಿಕ್ಸ್ ಆಗಿ ಹೋದ ವಸ್ತುಗಳು ಸಿಕ್ಕಾಗ ವಾಪಸ್ ಯಾರು ಕೊಡ್ತಾರೆ ಹೇಳಿ? 99% ಜನಗಳು ವಾಪಸ್ ಕೊಡೋದಿಲ್ಲ. ಇನ್ನು ರಸ್ತೆಯಲ್ಲಿ ಏನಾದರೂ ಬಿದ್ದಿದ್ರು ಅದನ್ನು ಎತ್ತಿಕೊಂಡು ತಮ್ಮ ಜೇಬಿನಲ್ಲಿ ಇಟ್ಟುಕೊಳ್ತಾರೆ, ವಿನಃ ಯಾರು ಕೂಡ ವಸ್ತುವನ್ನು ಕಳೆದುಕೊಂಡವರಿಗೆ ವಾಪಸ್ ಕೊಡೋದಿಲ್ಲ. ಆದರೆ ಈಗ ಒಬ್ಬಳು ಹುಡುಗಿ ಮಾಡಿರುವ ಕೆಲಸದ ಬಗ್ಗೆ ನೋಡಿದರೆ ನೀವು ಆಶ್ಚರ್ಯ ಪಡ್ತೀರಾ. ಹೌದು ಸ್ನೇಹಿತರೆ, ಪ್ರಪಂಚದ ಜನಗಳು ತಮ್ಮ ತಮ್ಮ ವೈಯಕ್ತಿಕ ಟೆನ್ಷನ್ಗಳಿಂದ ರಸ್ತೆಯಲ್ಲಿ ತಿರುಗಾಡುತ್ತಿರುತ್ತಾರೆ, ಆದರೂ ಕೆಲವರು ಬೇರೆಯವರಿಗೆ ಸಹಾಯ ಮಾಡುತ್ತಿರುತ್ತಾರೆ. ಈ ಘಟನೆ ಹೈದರಾಬಾದ್ನಲ್ಲಿ ನಡೆದಿದೆ. ಈ ದುನಿಯಾದಲ್ಲಿ ಓದಿದವರಿಗೆ ಕೆಲಸ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಅವಿದ್ಯಾವಂತರಿಗೆ ಮಾಡಲು ಭಾಳ ಕೆಲಸಗಳು ಸಿಗ್ತವೆ. ಕಸ ಎತ್ತಿಕೊಂಡು ಹೋಗುವ ಕೆಲಸ ಮಾಡುತ್ತಿದ್ದಾಳೆ ಈ 20 ವರ್ಷ ವಯಸ್ಸಿನ ಹುಡುಗಿ ಗೌರಿ. ಪಾರ್ಕ್ಗಳಲ್ಲಿ ಮತ್ತು ಅಪಾರ್ಟ್ಮೆಂಟ್ಗಳಲ್ಲಿ ಗೌರಿ ಕಸ ಗುಡಿಸುವ ಕೆಲಸ ಮಾಡುತ್ತಿದ್ದಾಳೆ. ಹೀಗೆ ಒಂದು ದಿನ ಗೌರಿ ಅಪಾರ್ಟ್ಮೆಂಟ್ ಒಂದರಲ್ಲಿ ಕ್ಲೀನ್ ಮಾಡುತ್ತಿದ್ದಳು. ಇದೇ ಫ್ಲ್ಯಾಟ್ನಲ್ಲಿ 42 ವರ್ಷ ವಯಸ್ಸಿನ ಸುಂದರಮ್ಮ ಎಂಬ ಮಹಿಳೆ ವಾಸ ಮಾಡುತ್ತಿದ್ದಾಳೆ. ಸುಂದರಮ್ಮ ಒಂದು ಪ್ರೈವೇಟ್ ಶಾಲೆಯಲ್ಲಿ ಟೀಚರಾಗಿ ಕೆಲಸ ಮಾಡ್ತಿದ್ದಾರೆ. ಬೆಳಗ್ಗೆನೇ ಶಾಲೆಗೆ ಹೋಗುವ ಅವಸರದಲ್ಲಿ ಸುಂದರಮ್ಮ ಕಸ ಬಿಸಾಕಿ ಹೋಗಿದ್ದಾರೆ. ಆದರೆ ಶಾಲೆಗೆ ಹೋದ ನಂತರ ಕೈ ಬೆರಳಿಗೆ ಹಾಕಿದ್ದ 10 ಗ್ರಾಮ್ ಚಿನ್ನದ ಉಂಗುರ ಕಾಣಿಸ್ತಿರಲಿಲ್ಲ. ಬೆರಳಿನಲ್ಲಿ ಉಂಗುರ ಇಲ್ಲದಿರೋದು ನೋಡಿ ಸುಂದರಮ್ಮ ಗಾಬರಿಯಾದಳು. ಕ್ಲಾಸ್ ರೂಮ್ನಲ್ಲಿ, ಶಾಲಾ ಕ್ಯಾಂಪಸ್ನಲ್ಲಿ, ಸ್ಕೂಲ್ ಗ್ರೌಂಡ್ನಲ್ಲಿ ಎಲ್ಲ ಕಡೆ ಉಂಗುರಕ್ಕಾಗಿ ಸುಂದರಮ್ಮ ಹುಡುಕಿದರು. ಅಯ್ಯೋ, ಅಷ್ಟೇ ಉಂಗುರದ ಕತೆ ಮುಗೀತು ಎಂದು ಬೇಸರ ಮಾಡಿಕೊಂಡ ಸುಂದರಮ್ಮ ತನ್ನ ಗಂಡನ ಜೊತೆ ಸಂಜೆ ಅಪಾರ್ಟ್ಮೆಂಟ್ಗೆ ಬಂದಿದ್ದಾರೆ. ಅಪಾರ್ಟ್ಮೆಂಟ್ನ ಗೇಟ್ ಹತ್ತಿರನೇ ಕಸ ಗುಡಿಸುವ ಗೌರಿ ನಿಂತಿದ್ದಳು. ಸುಂದರಮ್ಮನನ್ನು ಕೂಗಿ ನಿಲ್ಲಿಸಿದ ಗೌರಿ, ಆಂಟಿ, ಬೆಳಿಗ್ಗೆ ನೀವು ಕಸ ಎಸೆದು ಹೋಗಿದ್ರಲ್ಲ, ಆ ಕಸರನ್ನು ಎತ್ತಿಕೊಳ್ಳುವಾಗ ಅದರಲ್ಲಿ ಒಂದು ಉಂಗುರ ಸಿಕ್ಕಿತು ನೋಡಿ, ಇದೇ ಆ ಉಂಗುರ, ಇದು ನಿಮ್ಮದೇನಾ ಆಂಟಿ ಅಂತ ಉಂಗುರ ತೋರಿಸಿ ಗೌರಿ ಕೇಳಿದಳು. ಹೌದು, ಇದು ನನ್ನದೇ ಉಂಗುರ, ಹಬ್ಬ ಕೊನೆಗೂ ಸಿಕ್ತಲ್ಲ, ಬೆಳಿಗ್ಗೆಯಿಂದ ಈ ಉಂಗುರಕ್ಕಾಗಿ ನಾನು ಹುಡುಕದೇ ಇರುವ ಜಾಗ ಇಲ್ಲ, ತುಂಬ ಧನ್ಯವಾದಗಳು ಗೌರಿ ಎಂದು ಉಂಗುರ ಇಸ್ಕೊಟ್ಟು ಟೀಚರ್ ಸುಂದರಮ್ಮ ಕಸ ಗುಡಿಸುವ ಗೌರಿಗೆ ಧನ್ಯವಾದ ಹೇಳಿ ತಮ್ಮ ಮನೆಗೆ ಹೋದರು. ಈ ವಿಷಯನ ಟೀಚರ್ ತಮ್ಮ ಫೇಸ್ಬುಕ್ನಲ್ಲಿ ಕೂಡ ಪೋಸ್ಟ್ ಹಾಕಿ ಇನ್ನೂ ಇತರ ಪ್ರಾಮಾಣಿಕರು ಇದರಲ್ಲ ಗ್ರೇಟ್ ಅಂತ ಗೌರಿ ಬಗ್ಗೆ ಪೋಸ್ಟ್ ಮಾಡಿದ್ದರು. ಗೌರಿ ಬಗ್ಗೆ ಟೀಚರ್ ಹಾಕಿದ್ದ ಪೋಸ್ಟ್ ನೋಡಿ ಫೇಸ್ಬುಕ್ ಯೂಸರ್ಸ್ಗಳು ಆಟ್ಸ್ ಆಫ್ ಗೌರಿ ಎಂದು ಕಮೆಂಟ್ಸ್ ಹಾಕುವ ಮೂಲಕ ಗೌರಿಗೆ ಶುಭಾಶಯ ಹೇಳುತ್ತಿದ್ದಾರೆ. ಸ್ನೇಹಿತರೆ, ನಿಮಗೂ ಕೂಡ ಈ ಕಸ ಗುಡಿಸೋ ಕೆಲಸ ಮಾಡುವ ಗೌರಿಯ ಪ್ರಾಮಾಣಿಕತೆ ಇಷ್ಟ ಆಗಿದ್ದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ.